ವಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ, ನಾನು ಒಂದ ರೀತಿ ಬಾಲ್ ಇದ್ದಂಗ್ರಿ, ಎಷ್ಟು ತುಳಿತಾರೋ ಅಷ್ಟು ಪುಟಿದೇಳ್ತೀನಿ ನಾನು, ನನ್ನನ್ನ ತುಳಿಯೋದಕ್ಕೆ ಯಾವನಿಂದಾನು ಸಾಧ್ಯ ಇಲ್ಲ. ಓ ಬಾಳ ಸಿಟ್ಟಿಗೆದ್ದಿದ್ದಾರೆ. ಆದರೆ ಸರ್ ಒಂದೊಂದು ಸಲ ರಬ್ಬರ್ ಬಾಲು ಜಾಸ್ತಿ ಒಸಕಿದ್ರೆ ಪುಸ್ ಅಂದ್ಬಿಡ್ತದೆ, ಪಿಂಗ್ ಪಾಂಗ್ ಬಾಲ್ ಇರಬೇಕು ನೀವು. ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಗರಂ ಆಗಿದ್ದಾರೆ, ಇವತ್ತು ಸಮಾವೇಶ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆದಾಗಲಿ. ಇದು ರಾಜಕೀಯ ಕುತಂತ್ರದಿಂದ ಮಾಡ್ತಾ ಇರುವ ಸಮಾವೇಶ, ಇದರಿಂದ ಒಳ್ಳೆದಾಗಲ್ಲ. ಇದು ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್. ರಾಜಕೀಯ ಪ್ರೇರಿತ ಸಮಾವೇಶಕ್ಕೆ ನಾನು ಭಾಗಿಯಾಗೋದಿಲ್ಲ. ನಾನು ಬಾಲ್ ಇದ್ದಂಗೆ, ಟೆನ್ನಿಸ್ ಬಾಲ, ಲೆದರ್ ಬಾಲ, ಯಾವ ಬಾಲ್, ಫುಟ್ಬಾಲ್ ಅದ ಹೇಳಿಲ್ಲ ಅವರು. ನಾನು ರಾಜಕೀಯ ಕುತಂತ್ರಕ್ಕೆ ಜಗ್ಗೋದಿಲ್ಲ. ನಾವು ಸಿದ್ದರಾಮಯ್ಯನವರ ಜೊತೆಗೆ ಚೆನ್ನಾಗಿಲ್ಲ. ಇದು ಬಿಕೆ ಹರಿಪ್ರಸಾದ್ ಅವರ ಓಪನ್ ಸ್ಟೇಟ್ಮೆಂಟ್. ಅವರ ಪಕ್ಷಕ್ಕೆ ಬಂದಿರೋದು 2006 ನೇ ಇಸ್ವಿಯಲ್ಲಿ. ನನ್ನ ವಿರುದ್ಧ ಏನೇನೆಲ್ಲ ಕುತಂತ್ರ ಮಾಡ್ತೀರಿ, ಪಿತೂರಿ ಮಾಡ್ತೀರಿ, ಮಾಡ್ಕೋಗ್ರಿ. ನಾನೇನು ಸಿದ್ದರಾಮಯ್ಯನವರ ಜೊತೆಗೆ ಏನು ಅಷ್ಟೇನು ಹೇಳ್ಕೊಳ್ಳಷ್ಟೇನು ಚೆನ್ನಾಗಿಲ್ಲ ನಾನು. ನನಗೇನು ಅಷ್ಟೇನು ಪರಿಚಯ ಇಲ್ಲ ಸಿದ್ದರಾಮಯ್ಯನವರು. ಯಾನಾ ನಮ್ಮ ನಾಯಕರು ಅಂದಿದ್ದಾರೆ, ನಾನು ಸೋಮ್ನು ಇದ್ದೀನಿ ಅಷ್ಟೇ. ಯಾವ ಕಾರಣಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅದು ಆಗಿಲ್ಲ ಅಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ. ಹನಿಮೂನ್ ಪೀರಿಯಡ್ ಮುಗಿಲಿ ಸರ್. ಮುಗಿತಲ್ಲ ಸರ್, ಈಗ 6 ತಿಂಗಳು ಏನಾಗುತ್ತೆ ಕಾದ್ ನೋಡೋಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಎಲ್ಲ ಸಣ್ಣ ಸಣ್ಣ ಸಮುದಾಯದ ಸಭೆಗಳನ್ನು ಭೇಟಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ನಾಳೆ ಈಡಿಗ ಸಮಾವೇಶವನ್ನು ಸಹ ನಾಳೆ ಬೆಂಗಳೂರು ನಗರದಲ್ಲಿ ಅವರು ಹೋಗಿ ಅದನ್ನು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಈಡಿಗ ಬಿಲ್ಲವ ನಾಮಧಾರಿ ಮತ್ತು ದೀವರು ಅಂತೇಳಿ 26 ಒಳಪಂಗಡಗಳು ಇರತಕ್ಕಂಥ ಈ ಸಮಾಜದಲ್ಲಿ ಈಡಿಗ ಸಂಘದಲ್ಲಿ ಇರತಕ್ಕಂಥದ್ದು 12,000 ಮೆಂಬರ್ಶಿಪ್ ಮಾತ್ರ. ಸಂಘಕ್ಕೂ ಸಮಾಜಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸಮಾಜದ 26 ಪಂಗಡ ಅಂತ ಹೇಳಿದ್ರೆ 50 ಲಕ್ಷ ಜನ ಇರತಕ್ಕಂಥವ್ರಿಗೆ ಅಟ್ಲೀಸ್ಟ್ 26 ಜನ ಸದಸ್ಯರಾದರೂ ಇರಬೇಕಾಗುತ್ತೆ ಎಲ್ಲ ಪಂಗಡದಿಂದ ಒಬ್ಬರು. ಆದ್ದರಿಂದ ಈ ಯಾವುದೋ ಒಂದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯ ಕುತಂತ್ರದಿಂದ ಯಾವುದಾದರೂ ಈ ಥರ ಸಮಾರಂಭಗಳಾದರೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ನಾವು. ಆದ್ದರಿಂದ ಆ ಸಮಾರಂಭಕ್ಕೆ ನನಗೂ ಸಹ ಆಹ್ವಾನ ಬಂದಿದೆ. ಆದರೆ ನಾನು ಆ ಸಮಾರಂಭಕ್ಕೆ ಶುಭ ಹಾರೈಸ್ತೀನಿ ವಿನಃ ಆ ಸಮಾರಂಭಕ್ಕೆ ನಾನು ಪಾಲ್ಗೊಳ್ಳೋದಿಲ್ಲ. ಈಗ ಆ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳು